ಸ್ಟೂಡೆಂಟ್ಸ್ ನೀವ್ ಏನಾದರೂ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅದಾದಮೇಲೆ ಹಾಗೆಯೇ ಈ ಬೆಲ್ ಬಟನ್ ಒತ್ತಿ ಇದರಿಂದ ನಾನು ಏನಾದರೂ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಯ್ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಹೋದ ಕ್ಲಾಸಲ್ಲಿ ನಾವು ಪಾರ್ಟ್ನರ್ಶಿಪ್ ಬೇಸಿಕ್ಸ್ ಏನಿದೆ ಅಲ್ಲ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ನೀವು ಹೋಗಿ ಆ ವಿಡಿಯೋನ ನೋಡಿ ನಿಮಗೆ ಸೆಕೆಂಡ್ ಪಿ ಯು ಸಿ ಪ್ಲೇ ಲಿಸ್ಟಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ ನಿಮಗೆ ಸೆಕೆಂಡ್ ಪಿ ಯು ಸಿ ಪ್ಲೇ ಲಿಸ್ಟಲ್ಲಿ ಏನು ಅಂದರೆ ಚಾಪ್ಟರ್ ಪ್ರಕಾರ ಎಲ್ಲ ವಿಡಿಯೋಗಳು ಸಿಗುತ್ತೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಇವಾಗ ಈ ಪ್ರಾಬ್ಲಮ್ ಮಾಡೋದ್ರ ಮೂಲಕ ನಾವು ಕಲ್ತ್ಕೊಳ್ಳೋಣ ಈ ಪ್ರಾಬ್ಲಮ್ ಅಲ್ಲಿ ಅವ್ರು ಏನೇನು ಹೇಳಿದ್ದಾರೆ ಅಂತ ಇವಾಗ ನಾವು ನೋಡ್ಕೊಳ್ಳೋಣ ರಾಮು ಅಂಡ್ ನವೀನ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಫ್ ರುಪೀಸ್ ಏಯ್ಟಿ ತೌಸಂಡ್ ಅಂಡ್ ರುಪೀಸ್ ಸಿಕ್ಸ್ಟಿ ತೌಸಂಡ್ ರೆಸ್ಪೆಕ್ಟಿವ್ಲಿ ಆನ್ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಏಯ್ಟೀನ್ ಅಂತ ಹೇಳಿದ್ದಾರೆ ಅಂದ್ರೆ ರಾಮು ಮತ್ತು ನವೀನ್ ಏನಿದ್ದಾರೆ ಇಬ್ಬರೂ ಕೂಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಯಾವಾಗ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದೆಷ್ಟವರು ಏಯ್ಟಿ ತೌಸಂಡ್ ಮತ್ತೆ ಸಿಕ್ಸ್ಟಿ ತೌಸಂಡ್ ಮಾಡಿದ್ದಾರೆ ಏಯ್ಟಿ ತೌಸಂಡ್ ರಾಮು ಮಾಡಿದಾನೆ ನವೀನ್ದಷ್ಟು ಸಿಕ್ಸ್ಟಿ ತೌಸಂಡ್ ನವೀನ್ ಮಾಡಿದ್ದಾನೆ ಇದು ನಮಗೆ ನೀಟಾಗಿ ಅರ್ಥ ಆಗಿರಬೇಕು ಅದಾದ್ಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ನಾವು ದೇ ಅಗ್ರಿ ಟು ಶೇರ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ ತ್ರೀ ಇಷ್ಟು ಟು ಅಂತ ಹೇಳಿದ್ದಾರೆ ಅಂದರೆ ಅವರು ಪ್ರಾಫಿಟ್ ಮತ್ತು ಲಾಸ್ ಏನೇ ಬಂದರೂ ಕೂಡ ತ್ರೀ ಇಷ್ಟು ಟು ರೇಷಿಯೋ ಪ್ರಕಾರ ಅವರು ಹಂಚ್ಕೊಳ್ತಾರೆ ಇದು ನಮಗೆ ನೀಟಾಗಿ ಅರ್ಥ ಆಗಿರಬೇಕು ಫಾರ್ ದ ಇಯರ್ ಎಂಡಿಂಗ್ ಥರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ನೈನ್ಟೀನ್

ಸ್ಯಾಲರಿ ಟು ನವೀನ್ ನವೀನ್ಗೆ ಸ್ಯಾಲರಿ ಇರೋದು ಫೈವ್ ತೌಸಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ರಾಮುದ್ ಎಷ್ಟಿದೆ ಫೈವ್ ಹಂಡ್ರೆಡ್ ಇದೆ ನವೀನ್ ಎಷ್ಟಿದೆ ತೌಸಂಡ್ ಇದೆ ಪಾರ್ಟ್ನರ್ಸ್ದು ಡ್ರಾಯಿಂಗ್ಸ್ ಎಷ್ಟಿದೆ ಅಂತ ನಾವು ಇಲ್ಲಿ ನೋಡ್ಕೊಳ್ಳೋಣ ರಾಮೋದು ಫಿಫ್ಟೀನ್ ತೌಸಂಡ್ ಅದಾದ್ಮೇಲೆ ನವೀನ್ದು ಟೆನ್ ತೌಸಂಡ್ ಅಂತ ಹೇಳಿದ್ದಾರೆ ಅವರು ಅದಾದ್ಮೇಲೆ ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ದಾರೆ ನೋಡ್ಕೊಳ್ಳಿ ಫ್ರಮ್ ದ ಅಬೋವ್ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪರೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ತರ್ಟಿ ಫಸ್ಟ್ ತ್ರೀ ತೌಸಂಡ್ ನೈನ್ಟೀನ್ ಅಂತ ಹೇಳಿದ್ದಾರೆ ಅವರು ಇವಾಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪರೇಷನ್ ಅಕೌಂಟ್ ಮಾಡೋಣ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪರೇಷನ್ ಅಕೌಂಟ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಹೆಡ್ಡಿಂಗ್ ಏನು ಹಾಕೋಬೇಕು ಅಂತ ನೋಡ್ಕೊಳ್ಳಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪರೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ನೈನ್ಟೀನ್ ಅಂತ ಹಾಕೊಂಡ್ಬಿಡಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪರೇಷನ್ ಅಕೌಂಟ್ ಮಾಡುವಾಗ ಎಷ್ಟು ಕಾಲಂ ಬರುತ್ತೆ ಅಂತ ನಾವು ಇವಾಗ ನೋಡ್ಕೊಳ್ಳೋಣ ಪರ್ಟಿಕ್ಯುಲರ್ಸ್ ಅಮೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ಎರಡು ಕಡೆ ಇಷ್ಟು ಕಾಲಮ್ಗಳು ಬರುತ್ತೆ ಇವಾಗ ನಾವು ಮೊದಲು ಏನೇನು ತಗೋಬೇಕು ಅಂದರೆ ಇವಾಗ ಮೊದಲು ಇನ್ನೊಂದನ್ನು ಹೇಳ್ಕೊಟ್ಬಿಡ್ತೀನಿ ನಾನು ನಿಮಗೆ ಡೆಬಿಟ್ ಸೈಡಲ್ಲಿ ಏನೇನು ಬರುತ್ತೆ ಕ್ರೆಡಿಟ್ ಸೈಡಲ್ಲಿ ಏನೇನು ಬರುತ್ತೆ ಅಂತ ನೋಡ್ಕೊಂಬಿಡಿ ಕ್ರೆಡಿಟ್ ಸೈಡಲ್ಲಿ ಬರೋದೇನು ಅಂದರೆ ಇನ್ಕಮ್ ಅಂದರೆ ಕಂಪನಿಗೆ ಏನೇನು ಬರುತ್ತಲ್ಲ ಅದೆಲ್ಲವೂ ಕೂಡ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ ಡೆಬಿಟ್ ಸೈಡಲ್ಲಿ ಬರೋದೇನು ಇರುತ್ತಲ್ಲ ಅಂದರೆ ಎಕ್ಸ್ಪೆನ್ಸಸ್ ಏನೇನು ಇರುತ್ತಲ್ಲ ಅದೆಲ್ಲವೂ ಕೂಡ ಡೆಬಿಟ್ ಸೈಡಲ್ಲಿ ಬರುತ್ತೆ ಇದು ನಮಗೆ ನೀಟಾಗಿ ಗೊತ್ತಿರಬೇಕು ಕ್ರೆಡಿಟ್ ಸೈಡಲ್ಲಿ ಬರೋದು ಡೆಬಿಟ್ ಸೈಡಲ್ಲಿ ಹೋಗೋದು ಇಷ್ಟು ಈಸಿಯಾಗಿ ನೀವು ನೆನಪಲ್ಲಿ ಇಟ್ಕೋಬೇಕು ಅಷ್ಟೇ ಇದನ್ನ ಇನ್ನೇನು ಇಲ್ಲ ಇದು ಕಂಪನಿ ಅಂತ ತಿಳ್ಕೊಂಡು ಮಾಡಿ ನೀವು ನಿಮ್ಮದೇ ಒಂದು ಕಂಪನಿ ಇದೆ ನಿಮ್ಗೆ ಏನೇನು ಇನ್ಕಮ್ ಬರ್ಬೋದು ಅಥವಾ ನಿಮ್ಗೆ ಏನೇನು ಎಕ್ಸ್ಪೆನ್ಸ್ ಆಗ್ಬೋದು ಇವಾಗ ನೋಡ್ಕೊಳಿ ಎಕ್ಸಾಂಪಲ್ಗೆ ನಾನು ನಿಮಗೆ ಇದನ್ನ ಹೇಳ್ಕೊಟ್ಬಿಡ್ತೀನಿ ಸ್ಯಾಲರಿ ಪೇ ಮಾಡ್ತಿದ್ದಾರೆ ನೀವು ಆದ್ರಿಂದ ಡೆಬಿಟ್ ಸೈಡಲ್ಲಿ ಬಂದಿದೆ ಈ ರೀತಿ ಈಸಿಯಾಗಿ ನೀವು ಇದನ್ನ ತಿಳ್ಕೊಬೇಕಾಗುತ್ತೆ ಇವಾಗ ಈ ಪ್ರಾಬ್ಲಮ್ ಮಾಡೋದ್ರ ಮೂಲಕ ನಾವು ಕಲ್ತ್ಕೊಳ್ಳೋಣ ನೋಡ್ಕೊಳ್ಳಿ ಫಸ್ಟ್ ನಾವು ಏನಂತ ತಗೋಬೇಕು ಅಂದ್ರೆ ನೋಡ್ಕೊಳ್ಳಿ ಅವರು ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ನೈನ್ಟೀನಲ್ಲಿ ಪ್ರಾಫಿಟ್ ಎಷ್ಟು ಗಳಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಟ್ವೆಂಟಿ ಫೋರ್ ತೌಸಂಡ್ ಅಷ್ಟು ಅವ್ರು ಏನು ಮಾಡಿದ್ರು ಪ್ರಾಫಿಟನ್ನು ಅನ್ನ ಗಳಿಸ್ಕೊಂಡಿದ್ರು ಅದನ್ನು ನಾವಿಲ್ಲಿ ತೊಗೊಳೋಣ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹಾಕೊಂಡು ಟ್ವೆಂಟಿ ಫೋರ್ ತೌಸಂಡ್ ಅನ್ನು ನಾನು ಹಾಕೊಳ್ತೀನಿ ಇದೇನಾಗುತ್ತೆ ನೆಟ್ ಪ್ರಾಫಿಟ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ನಾವೇನು ತಗೋಬೇಕು ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ರಾಮೂದ್ ಎಷ್ಟಿದೆ ತೌಸಂಡ್ ಫೈವ್ ಹಂಡ್ರೆಡು ನವೀನ್ದು ಎಷ್ಟಿದೆ ತೌಸಂಡ್ ಇದೆ ಅದನ್ನ ನಾವಿಲ್ಲಿ ತಗೊಂಡ್ಬಿಡೋಣ ನೋಡ್ಕೊಳ್ಳಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹಾಕೊಂಡು ರಾಮೂದ್ ಎಷ್ಟಿದೆ ತೌಸಂಡ್ ಫೈವ್ ಹಂಡ್ರೆಡು ಅದಾದಮೇಲೆ ನವೀನ್ ಎಷ್ಟಿದೆ ತೌಸಂಡ್ ಇದೆ ಅದನ್ನ ನಾನಿಲ್ಲಿ ತಗೊಂಡ್ಬಿಟ್ಟಿದ್ದೀನಿ ಅದಾದಮೇಲೆ ಆಡ್ ಮಾಡ್ಕೊಳ್ತೀನಿ ನಾನು ಎರಡನ್ನ ಏನು ತೌಸಂಡ್ ಫೈವ್ ಹಂಡ್ರೆಡ್ ಮತ್ತೆ ತೌಸಂಡನ್ನು ಆ್ಯಡ್ ಆಡ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಅದನ್ನ ನಾನು ಇಲ್ಲಿ ಹೊರಗಡೆ ಹಾಕೊಂಡಿದ್ದೀನಿ ಇವಾಗ ಇಷ್ಟು ಮಾಡ್ಕೊಂಡ್ರೆ ನಮ್ಮದು ಕ್ರೆಡಿಟ್ ಸೈಡ್ ಅಲ್ಲಿ ಏನಿತ್ತಲ್ಲ ಎಲ್ಲವನ್ನು ನಾವು ತೊಗೊಂಡಿದ್ದೀನಿ ಿವೆ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಡೆಬಿಟ್ ಸೈಡ್ ಅಲ್ಲಿ ಏನೇನು ಬರುತ್ತೆ ಅಂತ ನೋಡ್ಕೊಳ್ಳೋಣ ನಾವು ಇವಾಗ ನಾವು ಮೊದ್ಲು ಇಲ್ಲಿ ನೋಡೋಣ ಮೊದ್ಲು ಅವ್ರು ಏನು ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ ಎಷ್ಟು ಸಿಕ್ಸ್ ಪರ್ಸೆಂಟ್ ಪರ್ ಏನ ಅಂತ ಹೇಳಿರೋದು ಇವಾಗ ಇಬ್ಬರದು ಕ್ಯಾಪಿಟಲ್ ಎಷ್ಟಿದೆ ಇಲ್ಲಿ ನಾವು ನೋಡ್ಕೊಳ್ಳೋಣ ರಾಮೋದ್ ಎಷ್ಟಿದೆ ಏಯ್ಟಿ ತೌಸಂಡ್ ಇದೆ ನವೀನ್ ಎಷ್ಟಿದೆ ಇದೆ ಸಿಕ್ಸ್ಟಿ ತೌಸಂಡ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎಂಬತ್ತು ಸಾವಿರ ಮತ್ತೆ ಅರವತ್ತು ಸಾವಿರ ಕೊಟ್ಟಿರೋದು ಅವರು ರಾಮೋದ್ ನೋಡ್ಕೊಳ್ಳಿ ಏನು ಮಾಡೋಣ ಎಂಬತ್ತು ಸಾವಿರಕ್ಕೆ ನಾವು ಆರು ಪರ್ಸೆಂಟ್ ಅಷ್ಟು ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಡಬೇಕು ಏಯ್ಟಿ ತೌಸಂಡ್ ಮೇಲೆ ನಾವು ಸಿಕ್ಸ್ ಪರ್ಸೆಂಟ್ ಅನ್ನ ಕೊಡ್ಬೇಕು ಆದ್ರಿಂದ ಏನಾಗುತ್ತೆ ಅಂದ್ರೆ ರಾಮೋದ್ ನೋಡ್ಕೊಳ್ಳಿ ಏಯ್ಟಿ ತೌಸಂಡ್ ಇಂಟು ಸಿಕ್ಸ್ ಪರ್ಸೆಂಟ್ ಮಾಡ್ಕೊಂಡ್ರೆ ನಮಗೆ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಬರುತ್ತೆ ಅದಾದ ಮೇಲೆ ನವೀನ್ ನೋಡ್ಕೊಳ್ಳಿ ನವೀನ್ ಎಷ್ಟಿದೆ ಸಿಕ್ಸ್ಟಿ ತೌಸಂಡ್ ಅಷ್ಟು ಕೊಟ್ಟಿದ್ದಾರೆ ಕ್ಯಾಪಿಟಲ್ ಅನ್ನ ಅವರು ಕ್ಯಾಪಿಟಲ್ ಎಷ್ಟಿರೋದು ಸಿಕ್ಸ್ಟಿ ತೌಸಂಡ್ ಇರೋದು ನಾವು ಅದ್ರ ಮೇಲೆ ಸಿಕ್ಸ್ ಪರ್ಸೆಂಟ್ ಅಷ್ಟು ಕೊಡಬೇಕು ಅಂದ್ರೆ ಆರ್ ಪರ್ಸೆಂಟ್ ಅಷ್ಟು ನಾವು ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಡಬೇಕು ಸಿಕ್ಸ್ಟಿ ತೌಸಂಡ್ ಇಂಟು ಸಿಕ್ಸ್ ಪರ್ಸೆಂಟ್ ಮಾಡ್ಕೊಂಡ್ರೆ ನಮಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಇವಾಗ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಮತ್ತೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅನ್ನ ಆಡ್ ಮಾಡ್ಕೊಂಡ್ರೆ ನಮಗೆ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಬರುತ್ತೆ ಇದನ್ನ ನಾವಿಲ್ಲಿ ಹೊರಗಡೆ ಹಾಕೊಳ್ಳೋಣ ಅದಾದ ಮೇಲೆ ನವೀನ್ ಸ್ಯಾಲರಿಯನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ನವೀನ್ದು ಸ್ಯಾಲರಿ ಕೊಟ್ಟಿದ್ದಾರೆ ಎಷ್ಟು ಫೈವ್ ತೌಸಂಡ್ ಅಷ್ಟು ನವೀನ್ ನವೀನ್ಗೆ ಎಷ್ಟು ಸ್ಯಾಲರಿ ಕೊಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ ಅವರು ಪರ್ ಮಂತ್ ಅಂತ ಕೊಟ್ಟಿದ್ರೆ ನೀವು ಟ್ವೆಲ್ ಮಾಡ್ಬೇಕಾಗಿತ್ತು ಅವರು ಆನ್ವಲ್ಲಿ ಅಂತ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ತಗೊಳ್ಳೋಣ ನಾವು ಎಷ್ಟು ನವೀನ್ದು ಸ್ಯಾಲರಿ ಫೈವ್ ತೌಸಂಡ್ ಅದನ್ನ ನಾನು ಇಲ್ಲಿ ತಗೊಳ್ತಾ ಇದೀನಿ ಟೂ ನವೀನ್ ಸ್ಯಾಲರಿ ಅಂತ ತಗೊಂಡು ನಾನು ಫೈವ್ ತೌಸಂಡ್ ಅನ್ನ ಹಾಕೊಳ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂತ ನೋಡ್ಕೊಳ್ಳೋಣ ಇವಾಗ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡ್ಕೊಂಬಿಡೋಣ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ ಆದ್ದರಿಂದ ನಾನು ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡ್ಕೊಳ್ತೀನಿ ಎಷ್ಟು ಬರುತ್ತೆ ನಮಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಅದನ್ನೇ ನಾನು ಡೆಬಿಟ್ ಸೈಡ್ ಟೋಟಲ್ ಕಡೆನೂ ಹಾಕೊಳ್ತೀನಿ ಎಷ್ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡನ್ನು ಹಾಕೊಳ್ತಿದ್ದೀನಿ ಅದಾದಮೇಲೆ ಇವಾಗ ನಾವೇನ್ ಮಾಡಬೇಕು ಅಂದ್ರೆ ಎಲ್ಲವನ್ನು ಲೆಸ್ ಮಾಡ್ಕೊಳ್ಳೋಣ ಏನೇನು ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಮತ್ತೆ ಫೈವ್ ತೌಸಂಡನ್ನು ಲೆಸ್ ಮಾಡ್ಕೊಂಡ್ರೆ ನಮಗೆ ತರ್ಟೀನ್ ತೌಸಂಡ್ ಹಂಡ್ರೆಡ್ ಬರುತ್ತೆ ಹದಿಮೂರು ಸಾವಿರದ ನೂರು ಬರುತ್ತೆ ಇದೇನಾಗುತ್ತೆ ಪ್ರಾಫಿಟ್ ಆಗುತ್ತೆ ಈ ಪ್ರಾಫಿಟನ್ನು ನಾವು ಏನು ಮಾಡಬೇಕು ರೇಷೋ ಪ್ರಕಾರ ಹಂಚಬೇಕು ಯಾವ ರೇಷಿಯೋ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅವರು ತ್ರೀ ಇಷ್ಟು ಟೂ ರೇಷೋ ಪ್ರಕಾರ ನಾವು ಹಂಚ್ಕೋಬೇಕು ಏನು ಹದಿಮೂರು ಸಾವಿರದ ನೂರು ಬಂದಿದೆ ಅದನ್ನು ನಾವು ತ್ರೀ ಇಷ್ಟು ಟೂ ರೇಷೋ ಪ್ರಕಾರ ಹಂಚ್ಕೋಬೇಕು ರೇಷಿಯೋ ಪ್ರಕಾರ ಹಂಚ್ಕೋಬೇಕು ಅಂದರೆ ನೀವು ಏನು ಮಾಡ್ಕೊಳ್ಳಿ ಅಂದರೆ ಅವರು ತ್ರೀ ಇಷ್ಟು ಟೂ ಕೊಟ್ಟಿರೋದ್ರಿಂದ ಫಸ್ಟು ತ್ರೀ ಮತ್ತು ಟೂನ ಆ್ಯಡ್ ಮಾಡ್ಕೊಂಬಿಡಿ ಫೈವ್ ಬರುತ್ತೆ ಅದನ್ನು ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂತ ಇವಾಗ ನೋಡ್ಕೊಳ್ಳಿ ಹೇಳ್ತಾ ಇದ್ದೀನಿ ನಾನು ಈ ರೀತಿ ಮಾಡಿ ಹದಿಮೂರು ಸಾವಿರದ ನೂರು ಇಂಟು ತ್ರೀ ಬೈ ಫೈವ್ ಮಾಡ್ಕೋಬೇಕು ತ್ರೀ ಬೈ ಫೈವ್ ಏನಕ್ಕೆ ಮಾಡ್ಕೊಳ್ತಿದ್ದೀರಾ ಅಂದರೆ ರಾಮೋದು ಬಂದು ರೇಷಿಯೋ ಇರೋದಷ್ಟು ತ್ರೀ ಟೋಟಲ್ ರೇಷಿಯೋ ಮಾಡ್ಕೊಂಡ ನಮ್ಗೆ ಎಷ್ಟು ಬಂದಿತ್ತು ಫೈವ್ ಬಂದಿತ್ತು ಆದ್ದರಿಂದ ಕೆಳಗಡೆ ಅನ್ನು ಹಾಕೊಂಡಿದ್ದೀನಿ ನಾನು ಇದು ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ ಹದಿಮೂರು ಸಾವಿರದ ನೂರು ಇಂಟು ತ್ರೀ ಬೈ ಫೈವ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ ಏಳು ಸಾವಿರದ ಎಂಟುನೂರ ಅರವತ್ತು ಬರುತ್ತೆ ಅಂದರೆ ಸೆವೆನ್ ತೌಸಂಡ್ ಏಟ್ ಸಿಕ್ಸ್ಟಿ ಬರುತ್ತೆ ನಮಗೆ ಇವಾಗ ನಾವು ನಾವೇನು ಕೊಟ್ವಿ ಪ್ರಾಫಿಟ್ನ ರೇಷೋ ಪ್ರಕಾರ ಹಂಚಿದ್ವಿ ಅದಾದಮೇಲೆ ನವೀನ್ ನೋಡ್ಕೊಳ್ಳಿ ನೋಡ್ಕೊಳ್ಳಿ ತರ್ಟೀನ್ ತೌಸಂಡ್ ಹಂಡ್ರೆಡ್ ಇಂಟು ಟೂ ಬೈ ಫೈವ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಫೈವ್ ತೌಸಂಡ್ ಟೂ ಫಾರ್ಟಿ ಬರುತ್ತೆ ಇವಾಗ ನೋಡ್ಕೊಳ್ಳಿ ಏನು ಹದಿಮೂರು ಸಾವಿರದ ನೂರು ಇಂಟು ಟೂ ಬೈ ಫೈವ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನವೀನ್ದು ನಾವು ರೇಷಿಯೋ ಎಷ್ಟಿದೆ ಟೂ ಇದೆ ಅದಾದಮೇಲೆ ಟೋಟಲ್ ಮಾಡಿಕೊಂಡಾಗ ನಮ್ಗೆ ಎಷ್ಟು ಬಂದಿತ್ತು ಫೈವ್ ಬಂದಿತ್ತು ಆದ್ದರಿಂದ ಕೆಳಗಡೆ ಫೈವ್ ಬಂದಿದೆ ಇದು ನಿಮಗೆ ನೀಟಾಗಿ ಅರ್ಥ ಆಗಿರಬೇಕು ಹದಿಮೂರು ಸಾವಿರದ ನೂರು ಇಂಟು ಟೂ ಬೈ ಫೈವ್ ಅಂದರೆ ಎರಡು ಬೈ ಐ ಐದು ಮಾಡ್ಕೊಂಡ ಎಷ್ಟು ಬರುತ್ತೆ ಅಂದ್ರೆ ಐದು ಸಾವಿರದ ಇನ್ನೂರ ನಲ್ವತ್ತು ಬರುತ್ತೆ ಇವಾಗ ನಾವು ರೇಷೋ ಪ್ರಕಾರ ಹಂಚ್ಕೊಂಡ್ವಿ ಇದೇ ರೀತಿ ತುಂಬಾ ವಿಡಿಯೋಗಳನ್ನ ನೋಡಬೇಕು ಅಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಚಾಪ್ಟರ್ ಏನೇನು ಸಂಬಂಧ ಪಡುತ್ತಲ್ಲ ಎಲ್ಲ ವಿಡಿಯೋಗಳು ಕೂಡ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಸೆಕೆಂಡ್ ಪಿ ಸಿ ಪ್ಲೇ ಲಿಸ್ಟ್ ಇರುತ್ತೆ ಅಲ್ಲಿ ಹೋಗಿ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತೆ ಫಸ್ಟ್ ಇಯರ್ ಬಿ ಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತೆ ಫಸ್ಟ್ ಇಯರ್ ಬಿ ಕಾಮ್ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ ಅದ್ರ ಜೊತೆಗೆ ಸೆಕೆಂಡ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಮತ್ತೆ ಫಸ್ಟ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಎಲ್ಲ ವಿಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆ ಅಲ್ಲ ಇಲ್ಲಿಗೆ ಬಂದರೆ ನೀವು ನೀವು ಫಸ್ಟ್ ಪಿ ಯು ಸಿ ಆಗಿರ್ಬೋದು ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಅಥವಾ ಬಿ ಕಾಮ್ ಆಗಿರ್ಬೋದು ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ ಈ ನೋಟ್ಸ್ ಅಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಇಲ್ಲಿ ಸಿಗ್ತಾ ಹೋಗುತ್ತೆ ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಎಕ್ಸಾಮ್ ಹತ್ರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಇರ ಕ್ವಶನ್ಸ್ ಇರ್ತಾರೆ ಆದ್ರಿಂದ ಈ ನೋಟ್ಸ್ ನ ಬಿಟ್ಟಿದೀವಿ ನಾವು ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದ್ರೆ ಇಲ್ಲಿ ರೀಡ್ ಮೋರ್ ಅಂತ ಇದೆಲ್ಲ ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲಿಂಕ್ ಬರುತ್ತೆ ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಇದು ನಿಮ್ಗೆ ಡೈರೆಕ್ಟ್ ಆಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಅಮೆಝಾನ್ ನೀವು ಈ ನೋಟ್ಸ್ ನ ಬೈ ಮಾಡಬಹುದು ಇದು ನಿಮ್ಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಇಲ್ಲಿ ನೀವು ಇರುವಂತಹ ನೋಟ್ಸ್ ಅಲ್ಲಿರುವ ಮತ್ತೆ ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಯಬಹುದು ಇದು ಎಕ್ಸಾಮ್ ಗೆ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಧನ್ಯವಾದಗಳು ಫ್ರೆಂಡ್ಸ್